ನಮ್ಮ ಬ್ಯಾಂಕ್ನ್ಯಾಗ ನನ್ನ ಲಾಕರ್ನ್ಯಾಗಿದ್ದ 57 ಲಕ್ಷ ಕಾಣೆ ಆಗ್ಯದ. ಎಷ್ಟು ರೊಕ್ಕ ಕಾಣೆ ಆಗ್ಯದ? 57 ಲಕ್ಷನ ರೊಕ್ಕ ಕಾಣೆ ಆಗ್ಯದ ಅಂದ್ರೆ ಏನರ್ಥ ಕುಕ್ಕಿ? ಅಂದ್ರ ರೊಕ್ಕ ಕಳತನ ಆಗ್ಯದ ಅಂತ ಹೇಳಕತ್ತಿ? ಯಾರು ಕಳತನ ಮಾಡ್ಯಾರ? ಗೊತ್ತಿಲ್ಲ. ಬೆಳಿಗ್ಗೆ ಇಲ್ಲಿಂದ ಬ್ಯಾಂಕಿಗೆ ಹೋದ್ರ ಅಲ್ಲಿ ಲಾಕರ್ನ್ಯಾಗ ರೊಕ್ಕನ ಇರ್ಲಿಲ್ಲ. ಅಲ್ಲ ಕುಕ್ಕಿ, ಈ ಕಳತನಕ್ಕೂ ನಿನಗೂ ಏನ್ ಸಂಬಂಧ ಅದ? ನೀ ಕಳತನನ ಮಾಡಿಲ್ಲ ಅಂತಂದ್ರೆ ನೀನ್ ಯಾಕೋ ಗಾಬರಿ ಆಗಕತ್ತಿ? ಇಷ್ಟು ವರ್ಷದಾಗ 1 ರೂಪಾಯಿನೂ ಆ ಕಡೆ ಈ ಕಡೆ ಆಗಿರ್ಲಿಲ್ಲ. ಈ ಕಳತನ ಹೆಂಗಾತು? ಹೆಂಗಾತು ಕುಕ್ಕಿ? ಒಂದ್ ನಿಮಿಷ ಎಲ್ಲ ಸುಮ್ಮನೆ. ಏ ಕುಕ್ಕಿ, ಮೊದ್ಲಿಂದ ಏನಾಯ್ತು ಅಂತ ಬರೋಬ್ಬರ ಹೇಳು. ಹೇಳ್ತೀನಿ. ನಿನ್ನೆ ಬ್ಯಾಂಕ್ನ್ಯಾಗ ಎಲ್ಲಾ ರೊಕ್ಕನು ಎಣಿಸಿ ಲಾಕರ್ನ್ಯಾಗ ಇಡಬೇಕಾದ್ರ ಮಾಧವಿಯಿಂದ ಮೆಸೇಜ್ ಬಂತು. ದಾದಾ ಮಾಹಿ ಜಗಳ ಮಾಡಿಕೊಂಡು ಶಟ್ಕೊಂಡಾರ, ಲಗುನ ಬರ್ರಿ ಅಂತ ಇತ್ತು. ನಾನು ಗಾಬರಿಯಾಗಿ ಅವಸರದಾಗ ಚಾವಿನ ಅದ್ರೊಳಗ ಮರೆತು ಬಂದ್ಬಿಟ್ಟೆ. ಇವತ್ತು ಬೆಳಿಗ್ಗೆ ಹೋಗಿ ಲಾಕರ್ ಓಪನ್ ಮಾಡೋಣಂತ ಹೋದ್ರ ಲಾಕರ್ನ್ಯಾಗ ರೊಕ್ಕನ ಇರ್ಲಿಲ್ಲ. ಯಾರ ರೊಕ್ಕ ಕದ್ದು ಚಾವಿನ ಟೀಶರಿ ಒಳಗಿಟ್ಟು ಹೋಗಿದ್ದ ಯಾರು ಅಂತ ಒಬ್ರು ಗೊತ್ತಾಗೋದು ನನಗ. ಈಗ ಕಳತನದ ಪಟ್ಟು ನನ್ನ ಮ್ಯಾಲ ಬಂದದ. ಕಳೆದಾಗಿರೋ ಅಷ್ಟು ರೊಕ್ಕನು ನಾನ ಕೊಡಬೇಕಂತ, ಇಲ್ಲಾಂದ್ರ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರಂತ. ಈಗ ಪೊಲೀಸ್ನವ್ರು ಬರ್ತಾರ, ನನ್ನನ್ನ ವಿಚಾರಣೆ ಮಾಡ್ತಾರ, ನನ್ನನ್ನ ಜೈಲಿಗೂ ಹಾಕಿ ಬಿಡ್ತಾರ. ನಮ್ಮ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದಂಗ ಆಗ್ತದ. ಇಲ್ಲ, ಅದಕ್ಕಿಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದ ಚಲೋ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇದೆಲ್ಲ ನನ್ನಿಂದ ಆಗಿದ್ದು. ಸ್ವಲ್ಪ ಸುಮ್ಮನೆ ಲಘು ತೋಡ್ ನೀರು ಕುಡಿರಿ, ನೀರು ಕುಡಿರಿ ಮಾಯಿ. ಅಯ್ಯೋ ಏನ್ರಿ, ಲಗ್ನ ಬೇರೆ ತಲೆ ಮೇಲೆ ಬಂದ್ ಕೂತದ? ಇಂತ ಹೊತ್ನ ಇದೇನ್ ಬಂತು ಮನಿ ಮೇಲೆ ಸಂಕಟ? ಅಲ್ಲ ಇವ್ರಿ ಫೋನ್ ಮಾಡ್ರಿ, ಏನ್ರ ದಾರಿ ಹುಡುಕ್ತಾರ? ಮಾಯಿ ಮಾಯಿ, ದಾದಾಗ ಯಾಕೆ ಟೆನ್ಷನ್ ಕೊಡುದು ಅಂತ ಹೇಳಿದ್ನಲ್ಲ ಆಗಲೇ. ನಾನು ಕಾಕ ಕಾಕುಗ್ ಆರಾಮಿಲ್ಲ ಅಂತ ಅವ್ರು ನೋಡಿದ್ ದಾದಾ ಹೋಗ್ಯಾನ. ಈಗ ನಾವು ಫೋನ್ ಮಾಡಿದ್ರೆ ಕಾಕ ಕಾಕುಗೂ ಸುದ್ದಿ ಗೊತ್ತಾಗ್ತದ, ಅವರು ಟೆನ್ಷನ್ ಮಾಡ್ಕೋತಾರ. ಯಾಕೆ ಬೇಕು? ಒಂದ್ ಕೆಲಸ ಮಾಡೋಣ, ನಾವೇ ಇದಕ್ಕೊಂದು ದಾರಿ ಹುಡ್ಕೋಣ. ಅತ್ತ ನೀವು ಸಮಾಧಾನ ಮಾಡ್ಕೊಡಿ. ಆದ್ರೆ 57 ಲಕ್ಷ ಅಂದ್ರೆ ಅದೇನು ಹುಡುಗಾಟ ಅಲ್ಲ. ಅದ್ರಾಗೂ ನಮ್ಮಂತ ಮಿಡಲ್ ಕ್ಲಾಸ್ ಮಂದಿಗ ಅದ್ ಬಹಳ ದೊಡ್ಡ ಅಮೌಂಟ್ ಅದ. ಏನಾರ ಮಾಡುದು ಅಂದ್ರ ಹೆಂಗ್ ಮಾಡುದು? ಬಹಳ ಯೋಚನೆ ಮಾಡೋ ವಿಚಾರ ಅದ ಇದು. ಕುಕ್ಕಿ, ಬ್ಯಾಂಕ್ ಮ್ಯಾನೇಜರ್ಗ ನಿನ್ ಮ್ಯಾಗ ನಂಬಿಕೆ ಅದಲ್ಲ. ಅದ ಅವರ ಅದನ್ನ ಬಾಯ್ ಬಿಟ್ ಕೂಡ ಹೇಳ್ಯಾರ, ಹಂಗಂತ ನನ್ನನ್ನ ಬಿಡಂಗೂ ಇಲ್ಲ. ಈ ರೊಕ್ಕ ಜವಾಬ್ದಾರಿ ಎಲ್ಲ ನನ್ ತಲೆ ಮ್ಯಾಲನ ಅದ. ಅಲ್ಲೋ, ನಂಬಿಕೆ ಬಂದ್ಮೇಲೆ ರೊಕ್ಕ ಆಗ್ಲಿ ಕಟ್ಬೇಕು. ಅದ ಮಾಯಿ, ಯಾಕಂದ್ರ ತಪ್ಪು ನನ್ನಿಂದ ಆಗ್ಯದ. ಚಾವಿನ ನಾನು ಅಲ್ಲೇ ಬಿಟ್ಟು ಬರಬಾರ್ದಿತ್ತು. ಸಮಾಧಾನ ಮಾಡ್ಕೋ ಕುಕ್ಕಿ. ಸಿಸಿ ಟಿವಿ ಕ್ಯಾಮ್ರಾ ಸರ್ಚ್ ಮಾಡಿದ್ರ ಕಳ್ಳನ ಬಗ್ಗೆ ಏನಾದ್ರೂ ಕ್ಲೂ ಸಿಗ್ಬೋದೇನೋ. ಹಾ, ಆ ಕಳ್ಳ
ಬಹಳ ಶಾಣೆ ಅದನು. ಸಂಜೆಯಿಂದ ಸಿಸಿ ಟಿವಿನ ಆಫ್ ಮಾಡ್ಕೊಂಡಾನ. ಯಾವ ಎವಿಡೆನ್ಸು ಇಲ್ಲ, ಯಾವ ಆಧಾರಗಳು ಇಲ್ಲ, ಯಾವ ಸಾಕ್ಷಿನೂ ಇಲ್ಲ ನನ್ನ ಹತ್ರ. ಪಪ್ಪ ನೀವ್ ಹೀಗ್ ಮೂಡಪ್ಪ ಕುತ್ಕೋಬೇಡಿ, ನನಗ್ ಚೆನ್ನಾಗ್ ಗೊತ್ತಿದೆ ಇದ್ ನಿಮ್ ಸೋಲ್ ಅಲ್ವೇ ಅಲ್ಲ. ಅದ್ ಹೇಗ್ ಹೇಳ್ತೀಯ ಅದ್ಯ? ಒಬ್ಬ ಪೇಷಂಟ್ ನನ್ ಮೇಲೆ ನಂಬಿಕೆ ಕಳ್ಕೊಂಡು ಓಡ್ ಹೋಗಿದ್ದಾನೆ ಅಂದ್ರೆ ಅವನಲ್ಲಿ ನನ್ ಬಗ್ಗೆ ನಂಬಿಕೆ ವಿಶ್ವಾಸ ಹುಟ್ಟಿಸೋದಕ್ಕೆ ನಾನ್ ಸೋತಿದ್ದೀನಿ ಅಂತ ಅರ್ಥ ತಾನೇ? ಇಲ್ಲ ಪಪ್ಪ, ನೀವ್ ಎಷ್ಟೋ ಜನ ಪೇಷಂಟ್ಸ್ ಗೆ ಹೆಲ್ಪ್ ಮಾಡಿದ್ದೀರಾ. ಐ ನೋ, ಇವನ್ ಅತ್ತೆ ನೋಸ್ ಅಲ್ವಾ ಅತ್ತೆ? ಹೌದು ದಿಯ, ಹೇಳೋ ಹಾಗೆ ಇಲ್ಲ. ಪಪ್ಪ ಅವರೆಲ್ಲ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಸಹಾಯ ಕೇಳಿದ್ದಕ್ಕೆ ಅಲ್ವಾ ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ದು. ಅದ್ರಲ್ಲಿ ಒಬ್ಬನೇ ಒಬ್ಬ ಪೇಷಂಟು ನಿಮ್ ಬಗ್ಗೆ ಗೊತ್ತಿಲ್ದೇನೆ ದುಡ್ಡು ಕೊಡೋಗಿದ್ದಾನೆ ಅಂದಾಗ ನೀವೇನ್ ಮಾಡಕ್ಕಾಗತ್ತೆ? ಆ ಬ್ಲೇಮ್ ನಾನು ನಿಮ್ಮೇಲೆ ಹಾಕೋಬೇಡಿ ಪಪ್ಪ. ದಿಯಾ ಕರೆಕ್ಟ್ ಆಗಿ ಹೇಳಿದೆ ನೋಡು. ಏನೋ ನಿಜ ಪಪ್ಪ, ನಿಮ್ಮಿಂದ ಆಗದಿರೋ ತಪ್ಪಿಗೆ ನೀವು ಯೋಚನೆ ಮಾಡಬೇಡಿ, ಮತ್ತೆ ಈ ವಿಚಾರದ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿ ಪ್ಲೀಸ್. ಪಪ್ಪ ಡೋಂಟ್ ಓವರ್ ಥಿಂಕ್. ಓಕೆ, ಕುಕ್ಕಿ, ನಿನ್ನೆ ಬ್ಯಾಂಕ್ನಾಗ ಯಾರ್ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರ ಸತ್ಯ ಏನು ಅಂತ ಗೊತ್ತಾಗ್ತದಲ್ಲ. ಆದ್ರ ಕಳ್ಳ ಯಾರು ಅಂತ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ರ ಮೊದಲು ನನ್ನ ಮೇಲೆ ಬರ್ತದ, ಯಾಕಂದ್ರ ಇಡೀ ರೊಕ್ಕದ ಜವಾಬ್ದಾರಿ ನನ್ನ ಮೇಲನಾದ. ಅಲ್ಲ ಕುಕ್ಕಿ, ರೊಕ್ಕ ಯಾರೋ ಕಳ್ತನ ಮಾಡ್ಯಾರ, ಆದ್ರೆ ಆ ಶಿಕ್ಷೆ ನಿನಗೆ ಅಕ್ಕ? ಖರೇ ಅದ ನೋಡು, ಕಲಿಯುಗದಾಗ ಚಲೋ ಮಂದಿಗೆ ಕಾಲಿಲ್ಲ ಅಂತಾರಲ್ಲ. ಕಸ್ಟಮರ್ ಸೋಮವಾರ ಆದ್ರೆ ಬಂದ ಬರ್ತಾರ, ಇನ್ನ ಮ್ಯಾನೇಜರ್ ನೋಡಿದ್ರ ಎರಡು ದಿನ ಅಷ್ಟೇ ನನ್ನ ಕಾಲಾವಕಾಶ ಕೊಟ್ಟಾರ, ಅಷ್ಟಾಗ ನಾನು ರೊಕ್ಕ ಹೊಂದಿಸ್ಬೇಕು. ಅಪ್ಪ ಎರಡು ದಿನದೊಳಗ ಕಳ್ಳನ್ ಕಂಡಿಡಿಯೋ ಪ್ರಯತ್ನ ನಾವೇ ಮಾಡೋಣ. ಒಂದ್ ವೇಳೆ ಕಳ್ಳ ಸಿಕ್ಕ ಅಂದ್ರೆ ರೊಕ್ಕನ ಅವನ್ ಜೋಡಿನೇ ಇರ್ತದಲ್ಲ. ಹೌದು, ಇಕ್ಕಿ ಹೇಳುದು ಬರಬರದ ಕುಕ್ಕಿ, ಕಳ್ಳನ್ನ ನಾವ ಹುಡುಕುನು, ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕಳ್ಳ ಸಿಗ್ಲಿಲ್ಲ ಅಂದ್ರ ಆ ಸಮಸ್ಯೆ ನನ್ನ ಮೇಲನ ಬರ್ತದ. ಅಯ್ಯೋ, ಎರಡು ತಿಂದಾಗ ಅಷ್ಟೊಂದು ರೊಕ್ಕನ ನಾನು ಹೆಂಗ್ ಹೊಂದಿಸ್ಲಿ? ಹೊಂದಿಸ್ಲಿಲ್ಲ ಅಂದ್ರ ಪೊಲೀಸ್ ಕಂಪ್ಲೇಂಟ್ ಆಗ್ತದ. ನಾನು ಕಳ್ಳ ಹೌದು ಅಲ್ಲೋ ಅಂತ ಸಾಬೀತಾಗದ್ರೊಳಗ ನಮ್ ಮನೆ ಮಂದಿ ಮಾನ ಎಲ್ಲ ಬೀದಿ ಪಾಲಾಗ್ತದ. ನಾನಾಗ ಮಂದಿಗೆ ಮಾರಿ ಹೆಂಗ್ ತೋರಿಸ್ಲಿಕ್ಕೆ ಆಗ್ತದ? ಕುಕ್ಕಿ ಕುಕ್ಕಿ ಸಮಾಧಾನ ಮಾಡ್ಕೊ, ಟೆನ್ಷನ್ ಮಾಡ್ಕೋಬೇಡ. ಅಲ್ಲ, ನಿಮ್ ಬ್ಯಾಂಕ್ನಾಗ ನಿನ್ನ ಕಂಡ್ರೆ ಆಗ್ದಿರೋರು ಯಾರನ್ನ ಅದಾರೇನು? ಇಲ್ಲ, ಎಲ್ಲರೂ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವರು ಅಷ್ಟ ನನ್ನ ಜೋಡಿ ತುಂಬಾ ಖುಷಿ ಖುಷಿಯಿಂದ ಮಾತಾಡ್ತಾರ. ನಮ್ಮ ಅಕೌಂಟೆಂಟ್ ಹೇಳ್ತಿರ್ತಾರ ನಿಮ್ಮನ್ನ ಕಂಡ್ರ ಯಾರಿಗೂ ಆಗಂಗಿಲ್ರಿ ಅಂತ. ಅವ್ನ ಒಪ್ಪ ಹೇಳ್ತಾರ. ಮತ್ತ ಅವನ ಮೇಲೆ ಕಂಪ್ಲೇಂಟ್ ಮಾಡ್ಲ? ಮಹಿ, ಹೆಂಗ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದ? ಯಾಕಂದ್ರ ಅವ್ರು ಕದ್ದಾರಂತ ನನಗೆ ಗೊತ್ತಾ ಇಲ್ವಲ್ಲ. ಈಗ ಅವ್ರು ಏನಾದ್ರೂ ಸಾಕ್ಷಿಗಳು ಕೇಳಿದ್ರ ನಾನು ಹೆಂಗ್ ತೋರಿಸ್ಲಿ ಅವನ್ನೆಲ್ಲ? ನಾನು ಎಷ್ಟು ಸಲ ಹೇಳಿ ನಿಮ್ಗ ಕೆಲಸ ಮಾಡುವಾಗ ಲಕ್ಷ ಕೊಟ್ಟು ಕೆಲಸ ಮಾಡ್ರಿ ಅಂತ. ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ಆಗ್ತದ. ನಿಮ್ಮ ಜೀವನದಾಗ ಸೀರಿಯಸ್ನೆಸ್ ಇಲ್ಲ. ಮಾಧವಿ ಸ್ವಲ್ಪ ಸುಮ್ಮನೆ ಇರ್ತೀಯನ, ಮೊದ್ಲೇಕ ಎಲ್ಲರೂ ಟೆನ್ಷನ್ ಆಗಿದೆ ಇಲ್ಲಿ. ಚಿಕ್ಕಿ ಪ್ಲೀಸ್, ಈ ಟೈಮ್ನಾಗ ಹಂಗೆಲ್ಲ ಮಾತಾಡ್ಬೇಡ. ಅಲ್ಲ ಕುಕ್ಕಿ, ನೀ ತಿಜೋರ್ ಕಿವಿ ಹಾಕೋದನ್ನ ಹೆಂಗ್ ಮಾಡ್ತಿ? ಅಷ್ಟು ಖಬರ್ಲಿ ನಿನಗೆ ಹೇಳದಲ್ಲಣ್ಣ, ನನ್ನಿಂದ ತಪ್ಪಾಗ್ಯದ, ಈಗ ಮುಂದೆ ಏನು ಮಾಡೋದಂತ ಹೇಳ್ರಿ. ಬಾಬುಜಿ ಮೊದ್ಲ ರಗಡ್ ತ್ರಾಸ್ನಾಗಿದ್ದ ನಾವ,
ಮತ್ತೆ ಅವ್ನ್ ಗಾಬ್ರಿಗ ಅವ್ ಮಾತಾಡ್ಬೇಡ್ರಿ. ಮಾಯಿ ಹೇಳ್ತಿದ್ರ ಹೆಂಗ? ಮೊದ್ಲಕ್ಕೆ ದೊಡ್ಡ ಸಮಸ್ಯೆ ಆಗುತ್ತದ, ಆದ್ರೆ ಇವನ ತಪ್ಪ ಮಾಡಿ ಕೂತಾನ. ಕುಕ್ಕಿನೇ ಒಪ್ಕೊಂಡಿದ್ದಾತಲ ತಪ್ಪಾಗ್ಯದ ಅಂತ. ಇಷ್ಟು ವರ್ಷದಾಗ ಯಾವತ್ತೂ ಹಿಂಗಾಗಿರ್ಲಿಲ್ಲ. ಇವತ್ ಹಿಂಗಾಗ್ಯದ ಅಂದ್ರ ಗ್ರಾಚಾರ ಅಷ್ಟ. ಹಿಂಗ್ ಯಾಕೆ ಆಗ್ಯದ ಅಂತ ನಾವೆಲ್ಲರೂ ಬೈಕೋತ ಕೂರೋ ಬದ್ಲು ಮುಂದೆ ಏನ್ ಮಾಡ್ಬೇಕು ಅಂತ ನಾವೆಲ್ಲರೂ ಮಾತಾಡ್ಬೇಕಾಗ್ತದ. ಇದನ್ನ ಹೆಂಗ್ ಸರಿ ಮಾಡೋಣ ಅಂತ ಯೋಚನೆ ಮಾಡೋಣ ಅಂತ. ಹ್ಮ್ ಕುಕ್ಕಿ, ನಮ್ಮ ಆಫೀಸ್ನಾಗ ನಾ ಲೋನ್ ಟ್ರೈ ಮಾಡ್ತೀನಿ, 5 ಲಕ್ಷ ತನಕ ಸಿಗ್ಬಹುದು. ಇವರು ನಿಮ್ಮೆಲ್ಲರ ಹೆಸರಲ್ಲಿ ಸೇವಿಂಗ್ಸ್ ಅಂತ ಮಾಡಿರ್ತಾರಲ್ಲ, ಅದನ್ನು ಎಲ್ಲ ಕೂಡಿಸಿದ್ರೆ 9-10 ಲಕ್ಷ ಅಂತೂ ಬಂದೇ ಬರ್ತದ. ನಮ್ಮ ಆಫೀಸ್ನಾಗೂ PF ಮೇಲೆ ಲೋನ್ ಕೊಡ್ತಾರೆ, ಒಂದು 3 ಲಕ್ಷ ಸಿಗಬಹುದು. ಅವಾರ್ಡ್ ಫಂಕ್ಷನ್ನಾಗ ನನಗೆ ಬಂದಿರೋ 5 ಲಕ್ಷ ರೊಕ್ಕ ಹಂಗಾದ, ಅದ್ರ ಜೋಡಿ ನನ್ನ ಸೇವಿಂಗ್ಸ್ ಅಕೌಂಟ್ನಾಗಿರೋ ರೊಕ್ಕ ನಾವು ಜೋಡಿಸಿದ್ರೆ ಒಂದು 8 ಲಕ್ಷ ಬರ್ಬೋದು. ಪ್ರಾಚಿ, ಎಲ್ಲ ಸೇರಿಸಿದ ಎಷ್ಟಾಗುತ್ತೆ ನೋಡು? 25 ಲಕ್ಷ. 25 ಲಕ್ಷ ಅಂದ್ರೆ ಇನ್ನೂ 32 ಲಕ್ಷ ಬೇಕು. ಏನ್ ಮಾಡೋದು? ಇದೆಲ್ಲ ಇಂಪಾಸಿಬಲ್. ಯಾಕಂದ್ರೆ ನಾಳೆ ನಾಡಿದ್ದು ಬ್ಯಾಂಕ್ಗಳು ಸೂಟಿ ಅದಾವ. ನೀವು ಲೋನ್ ಅಪ್ಲೈ ಮಾಡಿದ್ರು, ಮತ್ತೊಂದು ಮಾಡಿದ್ರು, ರೊಕ್ಕ ಅರೇಂಜ್ ಮಾಡಕ್ಕೆ ಆಗಂಗಿಲ್ಲ. ನನಗೆ ಬದುಕೋ ಯೋಗ್ಯತೆ ಇಲ್ಲ. ಕುಕ್ಕಿ, ಸಮಾಧಾನ ಮಾಡಪ್ಪ. ನೀನೇನು ಮರ ಇದು ಹೆಂಗ್ ಮಾತಾಡ್ಲಿಕ್ಕತ್ತಿಲ್ಲ? ಇದು ಬರೀ ನೀನ್ ಒಬ್ಬಂದೇ ಸಮಸ್ಯೆ ಅಲ್ಲ, ನಾವೆಲ್ಲರೂ ಸೇರ್ಕೊಂಡು ಏನೋ ಸರಿ ಮಾಡೋ ಅಂತ ಯಾಕೆ ಹಿಂಗ್ ಮಾಡ್ಲಿಕ್ಕತ್ತಿ? ಹೆಂಗೂ ಸರಿ ಮಾಡ್ತಿ. ನಿಂದು ಲಗ್ನ ಗೊತ್ತಾಗ್ಯದ, ಲಗ್ನ ಪತ್ರಿಕೆನ ಎಲ್ಲ ಕಡೆಗೂ ಹಂಚಾಗ್ಯದ. ಈಗ ನಾನು ಕಳ್ಳ ಅಂತ ಎಲ್ಲರಿಗೂ ಗೊತ್ತಾದ್ರ ನಮ್ಮ ಮನೆ ಲಗ್ನಕ್ಕೆ ಯಾರೋ ಬರ್ತಾರ? ಡಾಕ್ಟರ್ ಶ್ರೀಧರ್ ಅವರು ಅವ್ರ ಮಗಳನ್ನ ನಿನಗೆ ಲಗ್ನ ಮಾಡಿಕೊಡ್ಲಕ್ಕ ಒಪ್ಕೋತಾರ? ಏ ಕುಕ್ಕಿ, ಯಾಕೆ ಹಿಂಗೆ ಮಾತಾಡ್ಲಿಕ್ಕತ್ತಿ ನೀನು? ಡಾಕ್ಟರ್ ಶ್ರೀಧರ್ ಅವ್ರಿಗ ನೀ ಹೆಂಗ ಅಂತ ಗೊತ್ತಿಲ್ಲನ? ಒಂದಲ್ಲ ಒಂದಿನ ನಾನು ಕಳ್ಳ ಅಲ್ಲ ಅಂತ ಗೊತ್ತಾಗ್ಬೋದು, ಆದ್ರೆ ಹೋದ ಕಾಲ ಮತ್ತೆ ಬರ್ತದೇನೋ. ನಾನು ಕಳ್ಳ ಅಲ್ಲ ಅಂತ ಎಲ್ಲರಿಗೂ ಹೇಳ್ಕೊಂಡು ನಂಬಿಸ್ಕೊಂಡು ನಾನು ಕಳ್ಳತನ ಮಾಡಿಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಇರ್ಲೇನೋ. ಇಲ್ಲ ಇಲ್ಲ, ಇದೆಲ್ಲದಕ್ಕಿಂತ ಸಹಾಯದ ಚಲೋ. ಏ ಕುಕ್ಕಿ, ಏನಾಗದ ನಿನ್ಗ? ತಲೆ ಕೆಟ್ಟದೇನ? ಯಾಕೆ ಹಿಂಗ್ ಹಠ ಮಾಡ್ಲಿಕ್ಕತ್ತಿ? ಸಾಯ್ತಿ, ಸೂಸೈಡ್ ಮಾಡ್ಕೋತೀನಿ. ಬಾ ಇಲ್ಲಿಂದ್ರೆ ನೋಡ, ಪ್ರಾಚಿ ಮಾರಿ ನೋಡಮ್ಮೆ. ನಿನ್ನ ಮುಂದಿನ ಮಗಳದಳ, ಡಿಸ್ಟಿಂಕ್ಷನ್ ಪಾಸ್ ಆಗಳ, ಬಿಟ್ಟು ಹೋಗಿ ಚಿಕ್ಕ ನೋಡು ಹೆಂಗ ಅಳ್ಳಿಕತ್ತಾಳ ನೋಡು. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ನೀನು. ಹೋಗೋ ಬರ್ಯಾ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ. ಇನ್ನು ಇನ್ನು ಏನ್ ಹೇಳ್ಬೇಕು ಕುಮಾರ? ಏನಿಲ್ಲ, ನಾವೆಲ್ಲರೂ ಸೇರ್ಕೊಂಡು ಏನೋ ಮಾಡೋಣ ಅಂತ. ಚಿಂತೆ ಮಾಡಬೇಡ ನೀನು. ಯಾರೋ ಮಾಡಿ ತಪ್ಪಿಗ ನೀವ್ ಸತ್ತು ಅವ್ರಿಗೆ ಆರಾಮಾಗಿ ಓಡಾಡ್ಕೊಂಡು ಇರಕ್ ಬಿಡ್ತೀರೇನ್ ಕುಕ್ಕಿ? ಉಳಿದ ರೊಕ್ಕನ ಹೆಂಗ್ ಹೊಂದಿಸ್ಬೇಕು ನಾವೆಲ್ಲರೂ ಯೋಚನೆ ಮಾಡೋಣ. ಶಶಾಂಕ, ಇದೆಲ್ಲ ಇಂಪಾಸಿಬಲ್, ಅದಕ್ಕ ನನಗೆ ಹಿಂಗ ಆಗ್ಲಿಕ್ಕೆ. ಹೇ ಕುಕ್ಕಿ, ಮನ್ಸಿದ್ರೆ ಮಾರ್ಗ ಇರ್ತದ. ಬ್ಯಾಂಕ್ ರಜಾ ಇದ್ರೆ ಏನತ್ತ? ನಮ್ಗ ಫ್ರೆಂಡ್ಸ್ ಸರ್ಕಲ್ ಅದೆಲ್ಲ ಫ್ರೆಂಡ್ಸಿಗೆ ಕೇಳೋಣಂತ ಮನೆಯಾಗಿರೋ ಬಂಗಾರನ ಒತ್ತೆ ಇಡೋಣ. ಎಷ್ಟು ರೊಕ್ಕ ಅರೇಂಜ್ ಆಗ್ತದೋ ಅರೇಂಜ್ ಆಗ್ಲಿ. ಎಲ್ರಿಗೂ ಏನಂತೀರಿ? ಹಾ ಕುಕ್ಕಿ, ಒಂದು ಕೆಲಸ ಮಾಡೋಣ. ನಿಮ್ಮ ಮ್ಯಾನೇಜರ್ ಹತ್ರ ಸ್ವಲ್ಪ ಟೈಮ್ ತಗೊಳ್ಳೋಣ. ಆದ್ರೆ
ಪೊಲೀಸ್ ಕಂಪ್ಲೇಂಟ್ ಆಗ್ತದ? ಯಾಕಂದ್ರೆ ಕಳ್ಳನ ಹಿಡಿಯೋರು ಅವರು ಹೌದಲ್ಲ ದಾದಾ. ಕಂಪ್ಲೇಂಟ್ ಕೊಟ್ರ ಮೊದಲಿಗೆ ನನ್ನನ್ನ ಎನ್ಕ್ವೈರಿ ಮಾಡ್ತಾರ, ನಾನು ಸ್ಟೇಷನ್ಗೆ ಹೋಗ್ಲಿಕ್ಕೆ ಬೇಕಾಗ್ತದ. ಏ ಕುಕ್ಕಿ, ಎಲ್ಲ ನೀನೇ ಅಂದ್ಕೊಂಡ್ರೆ ಹೆಂಗೋ ಮಾರ, ನಮ್ಮ ಲಾಯರ್ನು ವಿಚಾರಿಸೋಣ ಅಂತ. ಹೌದು, ಯಾವುದಕ್ಕೂ ಮ್ಯಾನೇಜರ್ ಮತ್ತೆ ಸ್ಟಾಫ್ ನಿಮ್ಮ ಪರನ ಅದಾರ, ಲಾಯರ್ ಹತ್ರ ಒಮ್ಮೆ ಮಾತಾಡೋಣಲ್ಲ. ಈ ಟೈಮ್ನಾಗ ಲಗ್ನ ಮಾಡಕ್ ಆಗಂಗಿಲ್ಲ ಅಂತ ಡಾಕ್ಟರ್ ಶ್ರೀಧರ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಲಗ್ನ ಯಾಕೆ ಬೇಡ ಅಂತಿ? ವೈನಿ, ನೀವೇ ನೋಡಕತ್ತೀರಿ ಮನ್ಯಾಗ ಇಂಥ ಪರಿಸ್ಥಿತಿ ಅದ. ಈ ಟೈಮ್ನಾಗ ಮನೆಗೆ ಸೊಸಿ ಅಂತ ಬಂದ್ರ ಚಲೋ ಇರಂಗಿಲ್ಲ. ಅದಕ್ಕೆ ಈ ಲಗ್ನ ಬೇಡ ಅಂತ ಹೇಳಕತ್ತೀನಿ. ಮದ್ವೆ ಕ್ಯಾನ್ಸಲ್ ಯಾಕೆ ಮಾಡ್ಬೇಕು? ಮುಂದಕ್ಕೆ ಹಾಕೊಂಡ್ಲ, ಈ ಸಮಸ್ಯೆ ಎಲ್ಲ ಬಗೆಹರಿದ ಮೇಲೆ ಮದ್ವೆ ಮಾಡ್ಲಿಕ್ಕೆ ಬರ್ತದ್ಲ. ನನ್ನ ಯೋಚನೆ ಬ್ಯಾರ ಅದ ಮಾಯಿ, ನನ್ನ ಲಗ್ನ ಕ್ಯಾನ್ಸಲ್ ಮಾಡ್ಕೊಂಡ್ರ ನನ್ನ ಲಗ್ನದ ಖರ್ಚಿಗೆ ಇಟ್ಟಿರೋ ರೊಕ್ಕನ ಕಳವಾಗಿರೋ ದುಡ್ಡಿಗೆ ವಜಾ ಮಾಡ್ಬೋದು. ಲಗ್ನ ಆಮ್ಯಾಕ್ ಬೇಕಾದ್ರೆ ಆಗ್ಬೋದು. ಕುಕ್ಕಿ ಇಷ್ಟು ಕಷ್ಟದ ಒದ್ದಾಡ್ಲಿಕ್ಕತ್ತಾನ? ಇಂಥ ಪರಿಸ್ಥಿತಿಯಾಗ ನಾನು ನಗುಮುಖ ಇಟ್ಕೊಂಡು ಹಸೆಮಣಿ ಮೇಲೆ ಕೂರ್ಲಿಕ್ಕೆ ಆಗ್ತದೇನ? ಬೇಡ, ದಾದಾ ಇಲ್ಲಿದ್ದಿದ್ರು ಸಹಿತ ಇದೇ ಮಾತು ಹೇಳ್ತಿದ್ರು. ಅಪ್ಪ, ಈ ಲಗ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಶಶಾಂಕ್ ಹೇಳಿ ಬರ ಬರದ. ನಾನೀಗ ಡಾಕ್ಟರ್ ಶ್ರೀಧರ್ ಅವ್ರು ಫೋನ್ ಮಾಡಿ ಮಾತಾಡ್ತೀನಿ. ಓ ವೀರೇಂದ್ರ ಅವರು, ನನ್ನ ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದೀರಾ, ಏನ್ ವಿಷಯ? ಡಾಕ್ಟರ್, ಒಂದು 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 ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ರಿ. ಆದ್ರೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ ತನಗ. ಪರವಾಗಿಲ್ಲ ಹೇಳಿ, ನನ್ನ ಹತ್ರ ಏನ್ ಸಂಕೋಚ? ಮನಸ್ಸು ಬಹಳ ವಜ್ಜೆ ಇಟ್ಕೊಂಡು ಈ ಮಾತು ಹೇಳಿಗತ್ತೀನ್ರಿ. ಆದ್ರೆ ಹೇಳ್ದ ಬೇರೆ ದಾರಿ ಇಲ್ರಿ ನನಗ. ಅಲ್ಲ, ನನಗೇನು ಅರ್ಥ ಆಗಿಲ್ಲ ಡಾಕ್ಟ್ರ. ನಾವು ಹೇಳಿ ಏನು? ನಾವು ನಾವು ಈ ಈ ಮದುವೆನ ರದ್ದು ಮಾಡ್ಬೇಕಂತಿದ್ದೇವ್ರಿ. ಆ ರದ್ದ? ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಹೌದ್ರಿ. ಯಾಕೆ? ನನ್ನಿಂದ ಏನಾರು ತಪ್ಪಾಯ್ತಾ? ಇಲ್ರಿ ಡಾಕ್ಟ್ರೆ, ನಿಮ್ ಕಡೆಯಿಂದ ಯಾವ ತಪ್ಪು ನಡೆದಿಲ್ರಿ. ನಮ್ಮ ಮನ್ಯಾಗ ಒಂದು ವಿಚಿತ್ರ ಘಟನೆ ನಡೆದದ್ರಿ. ಇಂಥ ಪರಿಸ್ಥಿತಿ ಒಳಗ ನಿಮ್ ಮಗಳನ್ನ ನಮ್ಮ ಮನೆ ಸಸಿ ಮಾಡ್ಕೊಂಡ್ ಬರ್ಲಿಕ್ಕೆ ಯಾಕೋ ಚಲೋ ಅನಿಸ್ವಲ್ತ್ರಿ. ಏನಾಯ್ತು ಶಶಾಂಕ್, ಏನಾದ್ರೂ ಬೇಡ? ಇಲ್ರಿ, ಇದಕ್ಕೂ ಶಶಾಂಕ್ಗೂ ಏನೂ ಸಂಬಂಧ ಇಲ್ರಿ. ನಾವೊಂದು ಕೆಟ್ಟ ಪರಿಸ್ಥಿತಿ ಒಳಗದೇವ್ರಿ. ಇದೆಲ್ಲ ಕಳೆದ ಮೇಲೆ ಬೇಕಾದ್ರೆ ಮದುವೆ ಮಾತುಕತೆ ಇನ್ನೊಂದ್ಸರಿ ಮಾಡೋಣಂತ. ನಾವಾಗೇ ಮದುವೆ ಮರ್ಕೊಳಿತೇವ್ರಿ. ನಮ್ಮನ್ನು ಕ್ಷಮಿಸ್ಬಿಡ್ರಪ್ಪ, ಬಿಡಿಸಿ ಹೇಳೋ ಪರಿಸ್ಥಿತಿ ಒಳಗೆ ನಾನಿಲ್ರಿ. ತಪ್ಪು ತಿಳ್ಕೊಬೇಡ್ರಿ, ಫೋನ್ ಇಡ್ತೀನಿ. ಏನಾಯ್ತಣ್ಣ, ಮತ್ತೆ ಟೆನ್ಷನ್ ಆಗಿದ್ಯಾ? ಯಾರ್ದದು ಫೋನು? ಆ ಪೇಷಂಟ್ ಏನಾದ್ರು? ಇವತ್ತಿಂದ ನಾನೇ ಸರಿ ಇಲ್ಲ ಅನ್ಸುತ್ತೆ ಸಾರಿಕಾ. ಏನಾಗ್ಬಾರ್ದು ಅದೆಲ್ಲ ಆಗ್ತಾ ಇದೆ. ಮತ್ತಂತದ್ದೇನಾಯ್ತು ಪಪ್ಪ? ಮನ್ಸಲ್ಲಿ ಏನು ಇಟ್ಕೋಬಾರ್ದು, ಏನೇ ಇದ್ರು ಮನ್ಸಿಂದ ಹೊರಗಾಕ್ಬೇಕು ಅಂತ ನೀವೇ ಅಲ್ವಾ ಹೇಳಿರೋದು? ಏನಾಯ್ತು ಹೇಳಿ. ಶಶಾಂಕ್ ಅವ್ರ ತಂದೆ ಫೋನ್ ಮಾಡಿದ್ರು, ನಿನ್ನ ಮತ್ತೆ ಶಶಾಂಕ್ ಮದುವೆ ಕ್ಯಾನ್ಸಲ್ ಮಾಡಿದ್ದಾರೆ.
ಏನಾಯ್ತಣ್ಣ, ಇದಕ್ಕಿದ ಹಾಗೆ ಮದ್ವೆ ಯಾಕೆ ಕ್ಯಾನ್ಸಲ್ ಮಾಡಿದ್ರು? ನನಗೇನು ಗೊತ್ತಾಗ್ಬೇಕು, ಅವ್ರೇನು ಹೇಳಿಲ್ಲ. ಉಷಾ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸ. ಅವ್ರ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವ್ ಹೇಗೆ ಹೇಳ್ತೀರಾ ಪಪ್ಪ? ಅವ್ರು ಮಾತಾಡುವಾಗ ಅವ್ರ ಧ್ವನಿ ಕಂಪಿಸ್ತಾ ಇತ್ತು. ಅವ್ರ ಧ್ವನಿನಲ್ಲಿ ಏನೋ ಭಯ ಇದ್ದಂಗೆ ಅನ್ನಿಸ್ತು. ಮಾತು ಕೂಡ ತುಂಬಾ ಡಿಸ್ಟರ್ಬ್ ಆದವ್ರಾಗಿ ಮಾತಾಡ್ತಾ ಇತ್ತು. ನಿನ್ನಿಂದಾನೇ ಏನೋ ಎಡವಟ್ಟಾಗಿರ್ಬೇಕು ಅಣ್ಣ. ಹಾ, ನಿನ್ನೆ ಇವಳಲ್ಲಿ ಹೋಗಿದ್ಲಲ್ಲ, ಏನೋ ಎಡವಟ್ ಮಾಡಿ ಬಂದಿರ್ತಾಳೆ. ಅದಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಮದುವೆನೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇವಳೆ ಇವಳೆ ಏನೋ ಮಾಡಿರ್ತಾ. ಪಪ್ಪ, ನಾನು ಅವ್ರ ಮನೇಲಿ ಏನೋ ಎಡವಟ್ ಮಾಡಿಲ್ಲ, ನನ್ನಿಂದ ತಪ್ಪಾಗಿಲ್ಲ. ಹಾಗಿದ್ರೆ ಮದುವೆ ಕ್ಯಾನ್ಸಲ್ ಅಂತ ಅವ್ರು ಫೋನ್ ಮಾಡಿ ಯಾಕೆ ಹೇಳಿದ್ರು? ಆ ರೀತಿ ಹೇಳೋ ಅವಶ್ಯಕತೆ ಏನಿತ್ತು? ಮದುವೆ ಕಾರ್ಡ್ಗಳನ್ನೆಲ್ಲ ಹಂಚಾದ್ಮೇಲೆ ಕಾರಣ ಕೊಡದೆ ಮದುವೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಆಟನಾ? ಅವ್ರ ಕಡೆಯಿಂದ ಏನಾದ್ರೂ ಕಾರಣ ಇದ್ರೆ ಹೇಳ್ತಾ ಇದ್ರು, ಕಾರಣ ಹೇಳಿಲ್ಲ ಅಂದ್ರೆ ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ಅರ್ಥ. ಆ ತಪ್ಪು ನಿನ್ ಕಡೆಯಿಂದ ಅಲ್ಲದೆ ಬೇರೆ ಎಲ್ಲಿಂದ ಆಗುತ್ತಿದೀಯ? ಒಬ್ಬ ತಂದೆಗೆ ಇದಕ್ಕಿಂತ ದೊಡ್ಡ ಶಾಕ್ ಬೇರೆ ಏನ್ ಬೇಕು? ಮದ್ವೆ ಕ್ಯಾನ್ಸಲ್ ಆಯ್ತು, ನಂಬಕ್ಕೆ ಆಗ್ತಾ ಇಲ್ಲ. ವಾವ್,